ಸರ್ ಸರ್ಕಾರ ನಿಗದಿ ಮಾಡಿದಂತ ದರ ಬೋರ್ಡ್ ಯಾಕೆ ಹಾಕೋಲ್ಲ ಸರ್ ಎಲ್ಲ ಹಾಸ್ಪಿಟಲ್ ಅವರು ಪ್ರೈವೇಟ್ ರೇಟ್ ಬೋರ್ಡ್ ಸರ್ 25,000 30,000 ಒಂದು ದಿವಸ ಗೊಸಲ್ ಮಾಡುತ್ತಾರೆ ಸರ್ಕಾರ ನಿಗದಿ ಮಾಡಿದೆ ಬೇರೆ ಸರ್ ಖಾಸಗಿ ಆಸ್ಪತ್ರೆ ಒಳಗೆ ಸರ್ಕಾರಿ ಕೋಟಾ ಮಾಡಿರ್ತಾರಲ್ಲ ಬೆಡ್ ಕೋಟಾ ಇದ್ರೆ ಒಂದು ಗುಕ್ಕಾಗದಾಗ ಒಂದು ಸಿಂಗಲ್ ಕೋಟಾ ತಗೊಂಡ್ರಿ ಯಾಕ್ರಿ ಅಲ್ಲಲ್ಲ ಕೋಟಾ ತಗೊಳ್ತಾರ ಅವರು ತಗೊಂಡಿದ್ದಾರೆ ಅವರು ತಗೊಂಡಲ್ಲ ತೇಜ್ ಒಂದು ಕರೀರಲ್ಲ ಇಲ್ಲಿ ಒಂದು ಒಂದು ಕೋಟಾ ಇಲ್ಲ ಸರ್ ತಗೊಂಡಿದ್ದಾರೆ ಯಾರು ತಗೊಂಡಿಲ್ಲ ಅವ್ರಿಗೆ ಕೋಟಾ ಕಷ್ಟೇ ಏನು ಸಪ್ಲೈ ಆಗ್ತಿದೆ ಆ ಲಿಮಿಟಿಗೆ ಸಂಬಂಧಪಟ್ಟಂತೆ ಅವರು ಪ್ರೆಸ್ಕ್ರಿಪ್ಷನ್ ತಗೊಳ್ಬೇಕು ಯಾರು ಆಕ್ಸಿಜನ್ ಸ್ಯಾಚುರೇಷನ್ 90 ಮೇಲೆ ಬರ್ತೈತಿ ಅವ್ರು ನಾರ್ಮಲ್ ಬೆಡ್ಡಿಗೆ ಶಿಫ್ಟ್ ಮಾಡಿಕೊಂಡು ಬೇರೆ ಯಾರು ಕ್ಯೂದಲ್ಲಿದ್ದಾರೆ ಅವ್ರಿಗೆ ಕೊಡಬೇಕಂತ ಚರ್ಚೆ ಮಾಡಿದ್ದೀವಿ ಮತ್ತು ರೆಮ್ಡಿಸಿವರು ಕೂಡ ಯಾರಿಗೆ ಈವನ್ ಪ್ರೈವೇಟ್ ಹಾಸ್ಪಿಟ್ಲಿಗೂ ಕೂಡ ಅವ್ರು ಇಂಡೆಕ್ಟನ್ನು ರೇಸ್ ಮಾಡಿದರೆ ಅವ್ರ ಕಡೆ ಎಷ್ಟು ಪೇಷಂಟ್ಸ್ ಅದಾವ ಅದನ್ನೆಲ್ಲ ನೋಡಿಕೊಂಡು ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಏನು ಎಮರ್ಜೆನ್ಸಿ ಬೇಕಾದರೂ ಅವ್ರು ಕೂಡ ನಮ್ಮ ತಾಲೂಕಾ ತಹಸೀಲ್ದಾರ್ಗೆ ಹೇಳಿದರೆ ನಮ್ಮಲ್ಲಿ ನೋಡಲ್ ಆಫೀಸರ್ ಇದ್ದಾರೆ ಅವರಿಗೆಲ್ಲ ಸರಿಯಾದ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಸರ್ ಇವಾಗ ಅದೇ ಯಾರು ಶ್ರೀಮಂತ ಯಾರು ಕಾಲ್ ಮಾಡಿದ್ರೆ ಅವ್ರು ಮಾತ್ರ ಬೆಡ್ ಇಲ್ಲ ಇಲ್ಲ ಹಂಗೇನಿಲ್ಲ ಎಲ್ಲರಿಗೂ ನಾವು ಅನುಕೂಲ ಮಾಡ್ತೀವಿ ಕೆಲವೊಂದು ಗೊಕ್ಕಾಗದಲ್ಲಿ ಮಾತ್ರ ಬಿಡುವ ಪ್ರಶ್ನೆ ಇಲ್ಲ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಖಂಡಿತವಾಗಿಯೂ ನಾವು ಅನುಕೂಲ ಮಾಡ್ಕೊಡ್ತೀವಿ ನಾವೆಲ್ಲರೂ ಕೂಡಿ ವರ್ಕ್ ಮಾಡೋಣ ತಾವು ನಮಗೆ ಸಪೋರ್ಟ್ ಕೊಡಬೇಕು ಸಹಕಾರ ಕೊಡಬೇಕು ಎಲ್ಲ ಹೆಲ್ತ್ ಆಫೀಸರ್ಸ್ ಎಲ್ಲರೂ ವರ್ಕ್ ಮಾಡ್ತಾ ಇದ್ದೀವಿ ಮತ್ತು ಮ್ಯಾನೇಜ್ ಮಾಡ್ತಾ ಇದ್ದೀವಿ ನಾವು ಒಂದು ಸ್ವಲ್ಪ ಬಫರ್ ಇಟ್ಕೊಂಡು ಎಲ್ಲರೂ ಪ್ಯಾನಿಕ್ ಆದರೆ ಇಮಿಡಿಯೇಟ್ ಅವ್ರಿಗೆ ಸೆಂಟ್ರಿ ಕೊಟ್ಟು ಆ ಥರ ಎಲ್ಲ ವ್ಯವಸ್ಥೆನ ಚೆನ್ನಾಗಿ ಮಾಡ್ತಾ ಇದ್ದೀವಿ ತಮ್ಮದು ಎಲ್ಲ ಸಹಕಾರ